ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ದಿಂಬಿನ ಜಾಕ್ ಪಿಲೋ ಸಿಂಧೂರ್ ರೆಮಿಡಿ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಈ ಉಪಾಯ ಮಾಡುವುದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ಒಂದು ವರ್ಷದಲ್ಲಿ ಎರಡು ಮೂರು ಕೆಲಸಕ್ಕೆ ಹೋಗಿ ಸೆಟ್ ಆಗದಲೇ ಬಿಟ್ಟು ಬರ್ತೀರಲ್ಲ ಅಂತಹವರಿಗೆ ಮತ್ತೆ ಮಂತ್ಲಿ ಪೀರಿಯಡ್ಸ್ ಆದಾಗ ಯಾವುದೇ ಕಾರಣಕ್ಕೂ ಈ ಉಪಾಯವನ್ನು ಮಾಡಬಾರದು. ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಯಾರಾದರೂ ಸತ್ತಾಗ ಸುತ್ತಕ್ಕೆ ಇರುತ್ತಲ್ಲ ಮಾಡಬಾರದು. ನಂಬಿಕೆ ವಿಶ್ವಾಸ ಇಟ್ಟು ಈ ಒಂದು ಉಪಾಯವನ್ನು ಮಾಡಬೇಕು. ಈ ಉಪಾಯ ಶುಕ್ರವಾರ ರಾತ್ರಿ ಮಾಡಬೇಕು. ಮಾಡೋಕ್ಕೂ ಮುಂಚೆ, ಶುಕ್ರವಾರ ರಾತ್ರಿ ಮಲಗೋಕ್ಕೂ ಮುಂಚೆ ಮಾಡಬೇಕು. ಮಾಡೋಕ್ಕೂ ಮುಂಚೆ ಸ್ನಾನ ಮಾಡಬೇಕು. ಈ ಒಂದು ಉಪಾಯ ಮಾಡೋಕ್ಕಿಂತ ಮುಂಚೆ ಸ್ನಾನ ಮಾಡಿನೇ ಮಾಡಬೇಕು. ಅಥವಾ ಬೆಳಗ್ಗೆ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಕೈಕಾಲು ಮುಖ ತೊಳೆದು ಸಹ ಮಾಡಬಹುದು. ಈ ಉಪಾಯ ಮಾಡುವುದಕ್ಕೆ ಹೇಗೆಂದರೆ, ಈ ಉಪಾಯ ಮಾಡುವುದು ಹೇಗೆಂದರೆ, ಮೊದಲಿಗೆ ಒಂದು ವೈಟ್ ಶೀಟ್, ಈ ಒಂದು ಉಪಾಯ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಂದರೆ ವೈಟ್ ಶೀಟು ಮತ್ತು ಶ್ರೀಗಂಧ, ಇಷ್ಟು ಸಾಮಗ್ರಿಗಳು ಬೇಕು. ಒಂದು ವೈಟ್ ಶೀಟ್ಗೆ ಗಂಧ ಹಾಕಿ, ಜಸ್ಟ್ ರೀಸಲ್ಲಿ ಸ್ವಲ್ಪ ಗಂಧ ಹಾಕಬೇಕು. ಈ ರೀತಿ ಗಂಧವನ್ನು ಹಾಕಿ, ಗಂಧ ಹಾಕಿ ಪಟ್ಟಣ ಕಟ್ಟಿ ಈ ರೀತಿ ಒಂದು ಪಟ್ಟಣವನ್ನು ಕಟ್ಟಬೇಕು. ಆ ಪಟ್ಟಣವನ್ನು ಕಟ್ಟಿ ಒಂದು ವೈಟ್ ಶೀಟ್ಗೆ ಗಂಧ ಹಾಕಿ ಪಟ್ಟಣ ಕಟ್ಟಿ ಬಲಗೈ ಮುಷ್ಟಿಯಲ್ಲಿ ಇಟ್ಟುಕೊಂಡು, ಈ ರೀತಿ ಬಲಗೈ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಂತರ ಓಂ ಹನುಮತಯೇ ನಮಃ, ಓಂ ಆಂಜನೇಯೇ ನಮಃ, ಓಂ ರಾಮಾಯ ನಮಃ, ಓಂ ಹನುಮತಯೇ ನಮಃ, ಓಂ ಆಂಜನೇಯ ನಮಃ, ಓಂ ರಾಮಾಯ ನಮಃ ಎಂದು ಹೇಳಿಕೊಳ್ಳಬೇಕು. ಯಾವುದಾದ್ರೂ ಒಂದು ನೈಟ್ ಕಟ್ಟಿದ್ದ ಪೇಪರನ್ನು, ಯಾವ್ದಾದ್ರು ಒಂದು ನೈಟ್ ಕಟ್ಟಿರ್ತೀವಲ್ಲ ಪೇಪರನ್ನು, ದಿಂ ಕೆಳಗಡೆ ಇಟ್ಟು ನಂತರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆಂಜನೇಯನ ಪಾದಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಒಳಗೆ ಇಟ್ಟು ಬರಬೇಕು. ಆಂಜನೇಯನ ಪಾದಕ್ಕೆ ಇಟ್ಟು ಬರುವಂತಹ ಒಂದು ಅನುಕೂಲ ನಮಗಿದ್ದರೆ ಆಂಜನೇಯನ ಪಾದಕ್ಕೆ ಇಟ್ಟು ಬರ್ಬೋದು ಪ್ರಾರ್ಥನೆ ಮಾಡಿಕೊಂಡು. ಇಲ್ಲ, ನಮ್ಗೆ ಇಡೋಕ್ಕಾಗಲ್ಲ, ಅಲ್ಲೆಲ್ಲ ಇಡಿಸಲ್ಲ ಅಂದರೆ ಆಂಜನೇಯನ ದೇವಸ್ಥಾನ ಒಂದು ಕಾಂಪೌಂಡ್ ಇರ್ತಲ್ಲ, ಆ ದೇವಸ್ಥಾನದ ಕಿಟಕಿ ಹತ್ರನ ಒಂದು ಮರದ ಹತ್ರನ ಎಲ್ಲಾದರೂ ಒಳಗಡೆ ಇಟ್ಟು ಬರಬೇಕು. ಐದು ಶುಕ್ರವಾರ ಮಾಡಿ ಇದ್ದಂತಹ ನಂತರ, ಐದು ಶುಕ್ರವಾರ ನೈಟ್ ಮಾಡಿರ್ತೀವಲ್ಲ ಅದಂತ ನಂತರ ಐದು ಶನಿವಾರ ಇಟ್ಟು ಬರಬೇಕು. ಪೀರಿಯಡ್ಸ್ ಆದಾಗ ಯಾವುದೇ ಕಾರಣಕ್ಕೂ ಮಾಡಬಾರದು, ನೆಕ್ಸ್ಟ್ ವೀಕು ಮಾಡಬೇಕು. ಬೇರೆ ಜನಗಳ ಮೇಲೆ ಕಿರ್ಚೋದು ಮಾಡಿದರೆ ಇದರಿಂದ ಕಡಿಮೆ ಆಗುತ್ತೆ. ಬೇರೆ ಜನಗಳ ಮೇಲೆ ಅನವಶ್ಯಕವಾಗಿ ಕಿರ್ಚಾಡ್ತಾ ಇದ್ದರೆ ಅದು ಸಹ ಕಡಿಮೆ ಆಗುತ್ತದೆ. ಯಾವಾಗಂದರೆ ಮಲಗಿ ಬೆಳಗ್ಗೆ 8 ಗಂಟೆ 10 ಗಂಟೆಗೆ ಎದ್ದೊಳೋದು ಎಲ್ಲ ಮಾಡಿದರೆ ಮನೆಯಲ್ಲಿ ದರಿದ್ರ ಎಂದೇ ಹೇಳಬಹುದು. 10 ಗಂಟೆಗೆ ಎದ್ದು 1 ಗಂಟೆಗೆ ಎದ್ದರೆ ರಾಹುಕೇತು ಪ್ರಭಾವ ಅವರ ಮೇಲೆ ಇದ್ದಂಗೆ ಆಗುತ್ತದೆ. ರಾಹುಕೇತು ಪ್ರಭಾವನೂ ಸಹ ಅವ್ರ ಮೇಲೆ ಇದ್ದಂಗೆ ಆಗುತ್ತದೆ. 5 ಶುಕ್ರವಾರ ಮಾಡಿ ಫಲಿತಾಂಶ ನಮಗೆ ಸಿಗದಲೇ ಇದ್ದರೆ ಮತ್ತೆ 5 ಶುಕ್ರವಾರ ಮಾಡ್ಬೋದು. ನಿಮಗೆ 99% 5 ಶುಕ್ರವಾರ ಮಾಡಿ ಶನಿವಾರ ತೊಗೊಂಡೋಗಿಟ್ಟರೆ ಅದು ಸಿಕ್ಕೇ ಸಿಗುತ್ತೆ ಫಲಿತಾಂಶ. ಬೈ ಚಾನ್ಸ್ ಏನಾದರೂ ನಮ್ಮ ಗ್ರಹಗತಿಗಳ ದೋಷದಿಂದ ಏನಾದರೂ ಅದು ಪರಿಪೂರ್ಣವಾಗಿ ಸಕ್ಸಸ್ ಆಗದಲೇ ಇದ್ದರೆ ಮತ್ತೆ 5 ಶುಕ್ರವಾರ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತದೆ ಅಂತಲೇ ಹೇಳ್ಬೋದು. 5 ಶುಕ್ರವಾರ ಮಾಡ್ಬೋದು. ಸಿಂಧೂರದಲ್ಲೇ ಮಾಡಬೇಕು, ಕುಂಕುಮದಲ್ಲಿ ಯಾವುದೇ ಕಾರಣಕ್ಕೂ ಸಹ ಮಾಡಬಾರದು. ಇದರಲ್ಲೇ ಮಾಡಬೇಕು, ಬೇರೆ ಯಾವುದರಲ್ಲೂ ಸಹ ಮಾಡಬಾರದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.